नमस्कार फ्रेंड्स, इडी देशवे लॉकडाउन आगिरोद्रिंद एल्लरू कूड मनेले इद्दीरा, एल्लरू कूड तम्म मोबाइल नल्ली गेम गळन्नु आड्ता टाइम पास माड्ता इद्दीरा, अदरिंद निमगे एंटरटेनमेंट मात्र सिक्ता इदे। ಈ ಒಂದು ಫ್ರೀ ಟೈಮ್ ಅನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋಣ। ನೀವು ಪ್ರತಿದಿನ ಆಡುವ ಗೇಮ್ ಗಳನ್ನೇ ಆಡಿ ಹಣ ಗಳಿಸೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿ ಕೊಡ್ತೇನೆ। ನೀವೇನಾದರೂ ನನ್ನ ಚಾನೆಲ್ ಅನ್ನು ಮೊದಲ ಸಲ ನೋಡ್ತಾ ಇದ್ರೆ ವಿಡಿಯೋದ ಕೆಳಗಡೆ ಕಾಣುವ ಕೆಂಪು ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದ ನಂತರ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ। ಈ ಒಂದು ಅಪ್ಲಿಕೇಶನ್ ನಿಂದ ನೀವು ಗೇಮ್ ಆಡಿ ಕ್ಯಾಶ್ ನ ಕೂಡ ನೀವು ಗೆಲ್ಲಬಹುದು। ಈ ಒಂದು ಅಪ್ಲಿಕೇಶನ್ ನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ। ಡಿಸ್ಕ್ರಿಪ್ಷನ್ ಅಲ್ಲಿ ಆಪ್ ಲಿಂಕ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಗ ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ। ಈ ರೀತಿ ಈ ಒಂದು ಅಪ್ಲಿಕೇಶನ್ ನ ಹೆಸರು ಬಂದ್ಬಿಟ್ಟು MPL ಅಂತ, ನೀವು ಇಲ್ಲಿ ನೋಡಬಹುದು ಜಗದೀಶ್ ಎಚ್ ಅಂತ ಇದೆ। ಈ ಒಂದು ಲಿಂಕ್ ಇದೆ, ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ 10 ರೂಪೀಸ್ ಕ್ಯಾಶ್ ಹಾಗೂ 20 ಟೋಕನ್ ಸಿಗ್ತವೆ। ಈ ಟೋಕನ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ। ನೀವು ಇಲ್ಲಿ ನೋಡಬಹುದು ನನ್ನ ರೆಫರಲ್ ಕೋಡ್ ಇದು। ಹಾಗೆ ಕೆಳಗಡೆ ಬಂದು ಇಲ್ಲಿ ಇನ್ಸ್ಟಾಲ್ ಆಪ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಆಗ ಡೌನ್ಲೋಡಿಂಗ್ ಅಂತ ಬರ್ತಾ ಇದೆ। ಈ ಅಪ್ಲಿಕೇಶನ್ ಈಗ ಡೌನ್ಲೋಡ್ ಆಗ್ತಾ ಇದೆ। ಇದು ಒಂದು ಒಳ್ಳೆ ಆಪ್, ಇದು ಫ್ರೀ ಟೈಮ್ ಅಲ್ಲಿ ನಾವು ಗೇಮ್ ಆಡಿ ಮನಿನ ಅರ್ನ್ ಮಾಡೋಕೆ ಒಂದು ಬೆಸ್ಟ್ ಆಪ್ ಅಂತ ಹೇಳಬಹುದು ಇದನ್ನ। ಈಗ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ, ಡೌನ್ಲೋಡ್ ಆದ್ಮೇಲೆ ಈ ರೀತಿ ಕಾಣುತ್ತೆ। ಇಲ್ಲಿ ಕೆಳಗಡೆ ಇನ್ಸ್ಟಾಲ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಆಗ್ತಾ ಇದೆ। ಈಗ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ ನೀವು ಇಲ್ಲಿ ನೋಡಬಹುದು ವಿರಾಟ್ ಕೊಹ್ಲಿ ಫೋಟೋ ಬರ್ತಿದೆ। ಈ MPL ಅಪ್ಲಿಕೇಶನ್ ನ ಬ್ರಾಂಡ್ ಅಂಬಾಸಿಡರ್ ಇಂಡಿಯನ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರು। ನೀವು ಇಲ್ಲಿ ನೋಡಬಹುದು ಲಾಗಿನ್ ವಿತ್ ಎ ಕೋಡ್ ಅಂಡ್ ಗೆಟ್ ರಿವಾರ್ಡ್ ಅಂತ ಇದೆ, ಅಂದ್ರೆ ಇಲ್ಲಿ ನೀವು ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ। ಹಾಗೆ ಇಲ್ಲಿ ಕೆಳಗಡೆ ಎಂಟರ್ ಯುವರ್ MPL ಕೋಡ್ ಅಂತ ಇದೆಯಲ್ಲ, ಅಲ್ಲಿ ಒಂದು MPL ಕೋಡ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ। ಇದು ಆಟೋಮ್ಯಾಟಿಕ್ ಆಗಿ ಕೆಲವೊಮ್ಮೆ ಅದು ಎಂಟರ್ ಆಗಿರುತ್ತೆ। ಇಲ್ಲಿ ಎಂಟರ್ ಆಗಿಲ್ಲ ಅಂದ್ರೆ ನೀವು ಇಲ್ಲಿ ಒಂದು MPL ಕೋಡ್ ಅಂದ್ರೆ N6Z7PLE8 ಅಂತ ಈ ಒಂದು MPL ಕೋಡ್ ಅನ್ನು ಎಂಟರ್ ಮಾಡಬೇಕು। ಆ MPL ಕೋಡ್ ಅನ್ನು ಎಂಟರ್ ಮಾಡಿದ್ರೆ ನಿಮಗೆ 75 ರೂಪೀಸ್ ಕ್ಯಾಶ್ ಬೋನಸ್ ಸಿಗುತ್ತೆ। ಆ ಬೋನಸ್ ಇಂದ ನೀವು ಫ್ರೀಯಾಗಿ ಗೇಮ್ ಗಳನ್ನು ಆಡಬಹುದು। ಮೊಬೈಲ್ ನಂಬರ್ ಹಾಗೂ MPL ಕೋಡ್ ಅನ್ನು ಎಲ್ಲ ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ ಅಂತ ಕೊಡಿ। ಆಮೇಲೆ ನೆಕ್ಸ್ಟ್ ಇಲ್ಲಿ ಐ ಅಗ್ರಿ ಅಂತ ಕೇಳುತ್ತೆ, ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ। ನೆಕ್ಸ್ಟ್ ಇಲ್ಲಿ ನಮಗೆ ಕೆಲವು ಪರ್ಮಿಷನ್ ಅನ್ನು ಕೇಳುತ್ತೆ, ಎಲ್ಲ ಅಲೋ ಕೊಡಿ। ಆಮೇಲೆ OTP ಬರುತ್ತೆ, OTP ಬಂದ ತಕ್ಷಣ ಅದು ಆಟೋಮೆಟಿಕ್ ಆಗಿ ತಗೊಳ್ಳುತ್ತೆ, ಆಗ ಲಾಗಿನ್ ಟು MPL ಅಂತ ಕೊಡಿ। ನೀವು MPL ಅಪ್ಲಿಕೇಶನ್ಗೆ ಲಾಗಿನ್ ಆಗ್ತೀರಾ। ಲಾಗಿನ್ ಆದ ತಕ್ಷಣ ಈ ರೀತಿ ನಮಗೆ ಇಂಟರ್ಫೇಸ್ ಕಾಣುತ್ತೆ। ಇಲ್ಲಿ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಪ್ರೊಫೈಲನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು। ಇಲ್ಲಿ ನಿಮ್ಮ ಫೋಟೋ ಅಥವಾ ನಿಮ್ಮ ಬಯೋಡೇಟನ್ನು ಇಲ್ಲಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ। ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ 29 ಅಂತ ಕಾಣ್ತಿದೆಯಲ್ಲ, ಇದು ಟೋಕನ್ಸ್। ಇಲ್ಲಿ ಪಕ್ಕದಲ್ಲಿ 417 ಇದೆಯಲ್ಲ, ಇದು ಕ್ಯಾಶ್ ಅಮೌಂಟು। ಈ ಟೋಕನ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇಲ್ಲಿ ತುಂಬ ಗೇಮ್ಸ್ಗಳು ಕಾಣ್ತಾ ಇದ್ದಾವೆ, ನಿಮಗೆ ನೋಡ್ಬೋದು ಚೆಸ್ ಇದೆ, ಕ್ರಿಕೆಟ್ ಇದೆ, ರಮ್ಮಿ ಇದೆ, ಫ್ರೀ ಫೈರ್ ಇದೆ। ಈಗ ನಿಮಗೆ ಒಂದು ಗೇಮ್ ಆಡಿ ತೋರಿಸ್ತೇನೆ, ಇಲ್ಲಿ ಫ್ರೂಟ್ ಚಾಪ್ ಗೇಮ್ ಅನ್ನು ಈಗ ನಾನು ಆಡ್ತೇನೆ। ಈ ಫ್ರೂಟ್ ಚಾಪ್ ಗೇಮ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಅಮೌಂಟ್ ತೋರಿಸ್ತಾ ಇದೆ। ಇಲ್ಲಿ ನಾವು 3 ರೂಪಾಯಿನ ಕಟ್ಟಿ ಆಡಿದ್ರೆ ನಮಗೆ 12 ರೂಪಾಯಿ ಸಿಗುತ್ತೆ। ನೆಕ್ಸ್ಟ್ ನಾವು ಇಲ್ಲಿ 7 ಬೆಟ್ಟಿಂಗ್ ಮಾಡಿದ್ರೆ 28 ಬರುತ್ತೆ, ಹಾಗೆ 20 ಬೆಟ್ ಮಾಡಿದ್ರೆ 30 ರೂಪೀಸ್ ಬರುತ್ತೆ। ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಒಂಥರ ಡ್ರೀಮ್ ಇಲೆವೆನ್ ಇದ್ದಂಗೆ, ಬಟ್ ಅಲ್ಲಿ ಪ್ಲೇಯರ್ಸ್ ಆಡ್ತಾರೆ, ಇಲ್ಲಿ ನಮ್ಮ ಆಟನ ನಾವೇ ಆಡ್ತೀವಿ। ಹಾಗೆ ಕೆಳಗಡೆ ಬಂದ್ರೆ ಇಲ್ಲಿ ಫ್ರೀ ಅಂತ ಇದೆ, ಇಲ್ಲಿ ನಾವು ಟೋಕನ್ ಗಳನ್ನ ಯೂಸ್ ಮಾಡಿ ಫ್ರೀಯಾಗಿ ನಾವು ಗೇಮ್ ಆಡಬಹುದು। ಈಗ ಒಂದು ಫ್ರೀ ಗೇಮ್ ಅನ್ನು ಆಡ್ತೇನೆ, ಇದ್ರ ಮೇಲೆ ಎಂಟರ್ ಮಾಡ್ತೇನೆ। ಇಲ್ಲಿ ನಮಗೆ ಕೆಲವು ಇನ್ಸ್ಟ್ರಕ್ಷನ್ ಗಳನ್ನ ಕೊಡುತ್ತೆ, ಇಲ್ಲಿ ನಾವು ಹೇಗೆ ಗೇಮ್ ಆಡ್ಬೇಕು ಅಂತ ಇಲ್ಲಿ ಕೆಲವು ಇನ್ಸ್ಟ್ರಕ್ಷನ್ ಗಳನ್ನ ನೀವು ಇಲ್ಲಿ ನೋಡಬಹುದು। ಹೀಗೆ ಇದ್ರಲ್ಲಿ ತುಂಬಾ ಜನ ಆನ್ಲೈನ್ ಇರ್ತಾರೆ, ಈಗ ನಮ್ಮ ಆಪೋನೆಂಟ್ ಪ್ಲೇಯರ್ ನ ಇಲ್ಲಿ ಫೈಂಡ್ ಮಾಡ್ತಾ ಇದೆ। ಗೇಮ್ ಸ್ಟಾರ್ಟ್ ಆಗ್ತಾ ಇದೆ, ಇಲ್ಲಿ ನೀವು ನೋಡಬಹುದು ಲೆಫ್ಟ್ ಕಾರ್ನರ್ ಅಲ್ಲಿ ನನ್ನ ಸ್ಕೋರ್ ಕಾಣ್ತಾ ಇದೆ, ಅದ್ರ ಪಕ್ಕದಲ್ಲಿ ನಮ್ಮ ಆಪೋಸಿಟ್ ನ ಸ್ಕೋರ್ ಕಾಣ್ತಾ ಇದೆ। ಓ, ಗೇಮ್ ಓವರ್ ಆಯ್ತು, ಈಗ ನೋಡೋಣ ಯಾರು ವಿನ್ ಆಗಿದ್ದಾರೆ ಅಂತ। ಓ, ನಾನು ಸೋತಿದ್ದೀನಿ। ಇದೇ ರೀತಿ ನೀವು ಕೇರಂ ಆಡ್ಬೋದು, ಹಾಗೂ ಇದರಲ್ಲಿ ಕ್ರಿಕೆಟ್ ಕೂಡ ಆಡ್ಬೋದು, ಹಾಗೂ ನಮ್ಮ ಬಾಯ್ಸ್ ನ ಫೇವರೇಟ್ ಗೇಮ್ ಪಬ್ಜಿ ಕೂಡ ಇದರಲ್ಲಿ ನಾವು ಬೆಟ್ಟಿಂಗ್ ಆಡ್ಬೋದು, ಹಾಗೂ ಲೂಡೋ ಕೂಡ ಆಡ್ಬೋದು, ಇನ್ನು ಅನೇಕ ಗೇಮ್ಗಳಿದ್ದಾವೆ। ಹಾಗೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ವಾಲೆಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಬೋದು ಟೋಟಲ್ ಕ್ಯಾಶ್ ಬ್ಯಾಲೆನ್ಸ್ ನಂದು 417 ರೂಪಾಯಿ ಇದೆ, ಹಾಗೂ ಇಲ್ಲಿ ವಿನ್ನಿಂಗ್ ಕ್ಯಾಶ್, ಡೆಪಾಸಿಟ್ ಕ್ಯಾಶ್ ಹಾಗೂ ಕ್ಯಾಶ್ ಬೋನಸ್ ಅಂತ ಇದೆ। ಇಲ್ಲಿ ಕ್ಯಾಶ್ ಬೋನಸ್ ಅಂತ ಇದೆಯಲ್ಲ, ಇಲ್ಲಿ ನಾನು ನನ್ನ ಫ್ರೆಂಡ್ಗೆ ರೆಫರ್ ಮಾಡಿರೋದ್ರಿಂದ ಬಂದಿರೋ ಅಮೌಂಟ್ ಇದು। ನೀವು ಇಲ್ಲಿ ನೋಡ್ಬೋದು ಸ್ಕ್ರಾಚ್ ಕಾರ್ಡ್ ಅಂತ ಇದೆ, ಇದರಲ್ಲೂ ಸಹ ಗೂಗಲ್ ಪೇ ಥರನೇ ಸ್ಕ್ರಾಚ್ ಕಾರ್ಡ್ ಬರುತ್ತೆ। ನಾವೇನಾದರೂ ಅಮೌಂಟ್ ಡೆಪಾಸಿಟ್ ಮಾಡಿದರೆ ಇದರಲ್ಲಿ ನಮಗೆ ಸ್ಕ್ರಾಚ್ ಕಾರ್ಡ್ ಆವಾಗ ಬರುತ್ತೆ। ಹಾಗೆ ನಾವು ಇಲ್ಲಿ ಗೆಲ್ಲೋ ಅಂತ ಹಣವನ್ನು ನಾವು ಡೈರೆಕ್ಟ್ ಆಗಿ ನಮ್ಮ ಬ್ಯಾಂಕ್ ಅಕೌಂಟಿಗೆ ನಾವು ಟ್ರಾನ್ಸಾಕ್ಷನ್ ಮಾಡ್ಕೋಬಹುದು। ಇಲ್ಲಿ ವಿಡ್ರಾಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಒಂದು KYC ಮಾಡಬೇಕಾಗುತ್ತೆ, ಅಂದರೆ ನಮ್ಮ ಅದು ಯಾವುದಾದ್ರೂ ಒಂದು ಐಡೆಂಟಿ ಪ್ರೂಫ್ ಅನ್ನು ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ। ಪಾನ್ ಕಾರ್ಡ್ ಆಗಿರಲಿ, ಆಧಾರ್ ಕಾರ್ಡ್ ಆಗಿರಲಿ, ಯಾವುದಾದ್ರೂ ಒಂದು ಕೊಟ್ಟು ಇಲ್ಲಿ
ನಾವು ಐಡೆಂಟಿ ವೆರಿಫಿಕೇಶನ್ ಮಾಡಿದ ನಂತರ ನಾವು ಇಲ್ಲಿ ಗೆದ್ದಂಥ ಅಮೌಂಟನ್ನು ನಾವು ಡೈರೆಕ್ಟಾಗಿ ಬ್ಯಾಂಕಿಗೆ ನಾವು ಟ್ರಾನ್ಸಾಕ್ಷನ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಕೆಳಗಡೆ ಚಾಟ್ ಅಂತ ಕಾಣ್ತಿದ್ದಿಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫ್ರೆಂಡ್ ಜೊತೆ ನೀವು ಚಾಟ್ ಕೂಡ ಮಾಡ್ಬೋದು. ಹಾಗೂ ಇಲ್ಲಿದ್ದ ನೀವು ನಿಮ್ಮ ಫ್ರೆಂಡಿಗೆ ಚಾಲೆಂಜ್ ಕೂಡ ನೀವು ರಿಕ್ವೆಸ್ಟ್ ಮಾಡ್ಬೋದು. ಚಾಲೆಂಜ್ ಕೊಟ್ಟು ಅವ್ರ ಜೊತೆ ಕೂಡ ನೀವು ಇಲ್ಲಿ ಬೆಟ್ಟಿಂಗ್ ಆಡ್ಬೋದು. ನಮ್ಮ ಒಂದು ಫ್ರೆಂಡ್ ಲಿಸ್ಟನ್ನು ಓಪನ್ ಮಾಡ್ತೇನೆ, ಇಲ್ಲಿ ನಾವು ಅವರಿಗೆ ಒಂದು ರಿಕ್ವೆಸ್ಟನ್ನು ಕಳಿಸ್ತೇನೆ. ಇಲ್ಲಿ ಗೇಮ್ಗಳು ಕಾಣ್ತಾ ಇದೆಯಲ್ಲ, ಯಾವುದಾದ್ರು ಒಂದು ಗೇಮ್ನ ನಾವು ಸೆಲೆಕ್ಟ್ ಮಾಡಿ ನಾವು ಅವ್ರ ಜೊತೆ ಅಮೌಂಟಿಂದ ಆಡಬೇಕಂದ್ರೆ ಅಮೌಂಟನ್ನು ಸೆಲೆಕ್ಟ್ ಮಾಡಿ, ಅಥವಾ ಬೇಡ ನಾವು ಫ್ರೀಯಾಗಿ ಆಡಬೇಕಂದ್ರೆ ಇಲ್ಲಿ ಟೋಕನ್ಸ್ಗಳ ಮೂಲಕ ನಾವು ಫ್ರೀಯಾಗಿ ಆಡ್ಬೋದು. ಇಲ್ಲಿ ಟೋಕನ್ ಸೆಲೆಕ್ಟ್ ಮಾಡಿದ್ರೆ ಟೋಕನ್ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೆಂಡ್ ಚಾಲೆಂಜ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ರೆಫರ್ ಮಾಡಿ ಕೂಡ ದುಡ್ಡನ್ನು ನೀವು ಅರ್ನ್ ಮಾಡಿ, ರೆಫರ್ ಆ್ಯಂಡ್ ಅರ್ನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 5000 ಕ್ಯಾಶ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ವೀಕಲ್ಲಿ ಹೈಯೆಸ್ಟು ರೆಫರ್ ಮಾಡಿದರೆ ನಿಮಗೆ ಇಲ್ಲಿ ಪ್ರೈಸ್ ಕೂಡ ಇರುತ್ತೆ. ರೆಫರ್ ಮಾಡಿದರೆ ಬೋನಸ್ ಕೂಡ ಸಿಗುತ್ತೆ. ಹಾಗೂ ಇಲ್ಲಿ ರ್ಯಾಂಕಲ್ಲಿ ನೀವು ಫಸ್ಟ್ ಬಂದರೆ ನಾ ಇಲ್ಲಿ ಪ್ರೈಸ್ ಎಷ್ಟು ಫಿಕ್ಸ್ ಮಾಡಿರ್ತಾರೋ ಅಷ್ಟು ಪ್ರೈಸ್ ನಿಮಗೆ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು ಫಸ್ಟ್ ಪ್ರೈಸ್ 1000 ಇದೆ, ಸೆಕೆಂಡ್ ಪ್ರೈಸ್ 500, ಥರ್ಡ್ ಪ್ರೈಸ್ 200. ಇದೇ ರೀತಿ ನಮಗೆ ಇಲ್ಲಿ ಪ್ರೈಸ್ ಕೂಡ ಇರುತ್ತೆ. ಈ ವೀಕಲ್ಲಿ ಹೈಯೆಸ್ಟ್ ಯಾರು ರೆಫರ್ ಮಾಡಿದ್ದಾರೆ ಅಂತ ಅವ್ರ ಲಿಸ್ಟ್ ಕೂಡ ಇಲ್ಲಿ ಬಿಟ್ಟಿರ್ತಾರೆ, ನೀವು ಇಲ್ಲಿ ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ ಜೊತೆ ಗೇಮ್ ಆಡಲಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್ ಫ್ರೆಂಡ್ಸ್.